ಜೀವನ ಅನ್ನೋ ಒಂದು ಅಕ್ಷರದಲ್ಲಿ ಎಷ್ಟೊಂದು ವಿಷಯಗಳು ಅಡಗಿದೆ. ಅದರಲ್ಲಿ ಅರ್ಥ ಆಗುವಂಥ ವಿಷಯಗಳಿವೆ, ಅರ್ಥ ಆಗದೇ ಇರುವಂಥ ವಿಷಯಗಳು ಇವೆ, ಮತ್ತು ಕೆಲವೊಂದಷ್ಟು ವಿಷಯಗಳು ನಿಗೂಢವಾಗೇ ಉಳಿದೋಗುತ್ತೆ. ಜೀವನ ಅನ್ನೋ ಬೀಗದಕ್ಕಿನ ಬೇರೆಯವ್ರ ಕೈ ಕೊಟ್ಟು ಅಲ್ಲಿ ಹಿಂಸೆ, ನೋವು, ನರಕ ಅನುಭವಿಸ್ತಾ ಸರಿಯಾದ ಕೈದಿಗಳಂತೆ ಬದುಕೋ ಜೀವಗಳು ಎಷ್ಟೊಂದು ನಮ್ಮ ಸುತ್ತಮುತ್ತ ಇದೆ. ಅಂತಹ ನರಕದ ಬದುಕಿನ ಮೊದಲು ಹೊರಗೆ ಬನ್ನಿ. ಯಾಕೆ ನಮ್ಮ ಜೀವನನ ಇನ್ನೊಬ್ಬರು ನಿಯಂತ್ರಿಸುವಂತೆ ಮಾಡಬೇಕು? ಎಲ್ರಿಗೂ ಅವ್ರದ್ದೇ ಆದ ಅವರಿಷ್ಟದಂತೆ ಸ್ವತಂತ್ರವಾಗಿ ಬದುಕೋ ಹಾಕಿದೆ. ಒಬ್ಬರು ಜೀವ ಹೋದಾಗ ಆ ಜೀವನ ಮರಳಿ ಕೊಡೋ ಶಕ್ತಿ ನಿಮ್ಗಿಲ್ದಿದ ಮೇಲೆ ಒಬ್ಬ ವ್ಯಕ್ತಿನ ನಿಯಂತ್ರಿಸೋದು, ಅವ್ರ ಮೇಲೆ ಹಕ್ಕು ಚಲಾಯಿಸೋದು, ಅವ್ರನ್ನ ತಮ್ಮ ಹಿಡಿತದಲ್ಲಿ ಹಿಡಿದುಕೊಳ್ಳೋ ಹಕ್ಕು ಸಹ ಯಾರಿಗೂ ಇರಲ್ಲ. ಅಂಥ ಸಂಬಂಧದಲ್ಲಿ ಬರೀ ದಬ್ಬಾಳಿಕೆ ಇರುತ್ತೆ ಹೊರತು ಪ್ರೀತಿಯಲ್ಲ. ಇನ್ನು ನಮ್ಮ ಸಮಾಜ ಹೇಗೆ ಅಂದರೆ, ಅವ್ರ ಮನೆಯಲ್ಲೇ ಮುಗಿದಷ್ಟು ತೊಂದರೆ ತೊಡ್ಕೊಳ್ಳಿದ್ರು ಬೇರೆಯವ್ರ ಬಗ್ಗೆ, ಬೇರೆಯವ್ರ ಮನೆ ಬಗ್ಗೆನೇ ಸದಾ ಮಾತಾಡ್ತಾರೆ. ಅಂಥ ಸಮಾಜದ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಬೇಡಿ. ಭೂಮಿ ಮೇಲೆ ಯಾರೂ ಶಾಶ್ವತವಾಗಿರಲ್ಲ. ಅದಕ್ಕೋಸ್ಕರ ನಿಮಗೆ ಯಾವ್ದು ಸರಿ ಅನಿಸುತ್ತೋ, ನಿಮ್ಮ ಮನಸ್ಸಿಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ನೀವು ಮಾಡಿ. ಯಾಕಂದರೆ ಎಲ್ಲರ ಮನೆ ದೋಸೆನೂ ತೂತೆ, ನಿಮಗೆ ಬಂದಿರೋ ತೊಂದರೆ ಎಲ್ಲರ ಮನೆಯಲ್ಲೂ ಇರುತ್ತೆ. ಮನುಷ್ಯ ಹೇಗೆ ಅಂದರೆ, ಆಕಾಶದಲ್ಲಿ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಹಾರಾಡೋ ಗಿಳಿನ ತಂದು ಅದರ ರೆಕ್ಕೆನ ಕತ್ತರಿಸಿ ಪಂಜರದಲ್ಲಿಟ್ಟು ಅದರ ಕೈಲಿ ಶಾಸ್ತ್ರನ ಹೇಳಿಸ್ತಾನೆ, ಅದ್ರ ಕೈಲಿ ಬೇರೆಯವ್ರ ಭವಿಷ್ಯ ಹೇಳಿಸೋ ಪ್ರಯತ್ನ ಮಾಡ್ತಾನೆ. ಆದರೆ ಪಾಪ ಏನೂ ಅರಿಯದಾಗಿಳಿ ತನ್ನ ಜೀವನ ಹೀಗಾಗಿದೆ, ತನ್ನ ಭವಿಷ್ಯ ಹೇಗಿದೆ ಅನ್ನೋದನ್ನು ತಿಳಿದೆ ಯಾರ್ದೋ ಕಪ್ಪಿ ಮುಷ್ಟಿಲಿ ಸಿಗಾಕೊಂಡು ಅವ್ರು ಹೇಳಿದ ಮಾತುಗಳನ್ನ ಕೇಳ್ತಾ ತನ್ನ ಇಡೀ ಜೀವನವನ್ನು ಕಳೀತಾ ಒಂದಿನ ಪ್ರಾಣ ಬಿಡುತ್ತೆ. ನಮ್ಮ ಜೀವನ ಪಂಜರದಲ್ಲಿ ಸಿಗಾಕೊಂಡಿರೋ ಗಿಳಿ ಥರ ಆಗಬಾರ್ದು, ಆಕಾಶದಲ್ಲಿ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಹಾರಾಡೋ ಹಕ್ಕಿ ಥರ ನಾವಾಗಬೇಕು. ಅಂಗೈ ರೇಖೆ ನೋಡಿ ಭವಿಷ್ಯ ಹೇಳ್ತಾರೆ, ಆ ರೇಖೆಯಂತೆಯೇ ನಮ್ಮ ಭವಿಷ್ಯ ಇರುತ್ತೆ ಅಂತಾರೆ. ಹಾಗಾದರೆ ಕೈಯಿಲ್ಲದೆ ಇರೋರಿಗೆ ಭವಿಷ್ಯನೇ ಇರಲ್ವ? ಯಾಕಿಲ್ಲ, ಅವ್ರಿಗೂ ಒಂದು ಭವಿಷ್ಯ ಇದ್ದೇ ಇರುತ್ತೆ. ಆಸೆ ಅನ್ನೋದಿರಬೇಕು, ಆದರೆ ದುರಾಸೆ ಇರಬಾರ್ದು. ನಾ ಉಸಿರಾಡೋ ಗಾಳಿ ನೀನು ನನ್ನಿಂದನೇ ಉಸಿರಾಡ್ತಾ ಇದೆಯಾ, ನಾನು ಇಲ್ಲದೆ ನೀನು ಬದುಕೋದೇ ಇಲ್ಲ ಅಂತ ಯಾವತ್ತೂ ನಾನತ್ವ ತೋರಿಸಿಲ್ಲ. ಇನ್ನು ನಮಗೆ ಆಹಾರ ಕೊಟ್ಟು ನಮ್ಗೆ ನೆಲೆ ಕೊಟ್ಟಿರೋ ಈ ಭೂತಾಯಿ ನನ್ನಿಂದನೇ ನೀವೆಲ್ಲ, ನಾನು ಇಲ್ಲದೆ ಏನೂ ಇಲ್ಲ ಅಂತ ಅಹಂಕಾರ ಪಟ್ಟಿಲ್ಲ. ಆದರೆ ಮನುಷ್ಯ ಮಾತ್ರ ನಾನೇ ಎಲ್ಲ, ನನ್ನಿಂದನೇ ಎಲ್ಲ, ನನ್ನ ಹೊರತಾಗಿ ಬೇರೆ ಏನೂ ಇಲ್ಲ ಅಂತ ದುರಹಂಕಾರ ಪಡ್ತಾನೆ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾನೆ. ಆನೆ ದಾರಿಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾಯಿಗಳು ಬೊಗಳುತ್ತೆ, ಹಾಗಂತ ಆನೆ ತಾನು ಮುಂದಿಟ್ಟ ಹೆಜ್ಜೆನ ಯಾವತ್ತೂ ಹಿಂದಿಡಲ್ಲ. ಯಾಕಂದರೆ ಆನೆಗೆ ತಾನೇನು, ತನ್ನ ಶಕ್ತಿ ಏನು ಅಂತ ಚೆನ್ನಾಗಿ ಗೊತ್ತಿದೆ. ನಾವು ಆನೆ ಥರ ಆಗಬೇಕು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ಹಿಂದೆ, ನಮ್ಮ ಸುತ್ತಮುತ್ತ ಯಾರು ಏನೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ತಲೆ ಕೆಡಿಸ್ಕೊಳ್ಬಾರ್ದು. ಯಾಕಂದರೆ ಅಂಥವ್ರಿಗೆ ನಮ್ಮ ಮುಂದೆ ಬಂದು ಮಾತಾಡೋ ಧೈರ್ಯ ಇರಲ್ಲ, ಅಥವಾ ನಮ್ಮ ಥರ ಜೀವನ ನಡೆಸೋಕ್ಕೆ ಬರದೇ ಇರೋರೇ ಹಾಗೆ ಮಾತಾಡೋದು. ಅದಕ್ಕೆ ನಿಮ್ಮ ಜೀವನ ನಿಮ್ಮಿಷ್ಟದಂತೆ ಇರಲಿ, ಬೇರೆಯವ್ರ ಇಷ್ಟದಂತೆ. ಪ್ರೀತಿಯ ವೀಕ್ಷಕರೇ, ಪಂಡಿತ್ ಮೀನಾ ಶ್ರೀನಿವಾಸ್ ಅವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಶುಭವಾಗಲಿ, ನಮಸ್ಕಾರ.